ಶಿವರಾತ್ರಿ ಮುಗಿದು ಯುಗಾದಿ ಹಬ್ಬ ಬರ್ತಾ ಇದೆ. ಶಿವರಾತ್ರಿಗೆ ಚಳಿರಾಯ ಶಿವ ಶಿವ ಅಂತ ಬಿಟ್ಟು ಹೋಗ್ತಾನಂತೆ. ಬಿಸಿಲ ಜಳ ಆಗಲೇ ಶುರುವಾಗ್ಬಿಟ್ಟಿದೆ. ಮನೆಯ ಕಿಟಕಿಯನ್ನು ನುಸುಳ್ಕೊಂಡು ಸೂರ್ಯರಶ್ಮಿ ಒಳಗಡೆ ಬರ್ತಾ ಇದ್ದಾನೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಪ್ಪಳ ಸಂಡಿಗೆ ಮಾಡುವ ಒಂದು ಸಂಭ್ರಮ. ಹಳ್ಳಿ ಕಡೆಯಂತೂ ಖಂಡಿತವಾಗಿ ಮಾಡೇ ಮಾಡ್ತಾರೆ. ನಮಸ್ಕಾರ, ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಮನೆಯಲ್ಲೂ ಕೂಡ ಈ ಬೇಸಿಗೆಗಾಲದಲ್ಲಿ ಒಂದು ಸಂಡಿಗೆ ಮೆಣಸು ಮಾಡೋಣ, ಹಾಗೆಯೇ ಹಪ್ಪಳ ಮಾಡೋಣ ಅಂತ ಹೊರಟಿದ್ದೀವಿ. ಬನ್ನಿ, ಇವತ್ತು ನನ್ನ ಅಮ್ಮನ ಗೈಡೆನ್ಸಲ್ಲಿ ಸಂಡಿಗೆ ಮೆಣಸು ಮಜ್ಜಿಗೆ ಮೆಣಸು ಅಂತ ಹೇಳ್ತಾರಲ್ಲ, ಅದನ್ನು ಹೇಗೆ ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಮಜ್ಜಿಗೆ ಮೆಣಸು ಅಥವಾ ಸಂಡಿಗೆ ಮೆಣಸಿಗೆ ಹಸಿಮೆಣಸು ಈ ಥರ ಸ್ವಲ್ಪ ದಪ್ಪಗೆ ಪುಟ್ಟದಾಗಿದ್ದರೆ ತುಂಬ ರುಚಿಯಾಗಿರುತ್ತೆ. ಇದಂತೂ ನಿಜವಾಗ್ಲೂ ವಿಶಿಷ್ಟ ಬಗೆಯ ಹಸಿಮೆಣಸಿನಕಾಯಿ. ಇದು ಬೆಂಗಳೂರಿಂದಲ್ಲ, ಇದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಅಂತ ಕೇಳಿದಿರಲ್ವಾ, ಅಲ್ಲಿಯ ಹಸಿಮೆಣಸು. ಅಲ್ಲಿ ಸಮುದ್ರದ ಒಂದು ಉಪ್ಪು ನೀರಲ್ಲಿ ಬೆಳೆಯುವಂಥ ಈ ಒಂದು ಮೆಣಸಿಗೆ ಅದರದ್ದೇ ಆದ ಒಂದು ವಿಶಿಷ್ಟ ರುಚಿ ಇರುತ್ತೆ. ತುಂಬ ಖಾರ ಕೂಡ ಇರಲ್ಲ. ಮಜ್ಜಿಗೆ ಮೆಣಸು ಅಥವಾ ಸಂಡಿಗೆ ಮೆಣಸು ಮಾಡಿದ್ರೆ ನಿಜವಾಗ್ಲೂ ಹುರ್ಕೊಂಡು ತಿಂತಾನೆ ಇರೋಣ ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಈ ಮೆಣಸಿನಕಾಯಿ. ನಮ್ಮನೆಯವರು ಮೇಲ್ಗಡೆ ಇರುವಂಥ ದೊಡ್ಡ ದೊಡ್ಡದು ಅಲ್ಯೂಮಿನಿಯಂ ಪಾತ್ರ ತೆಗಿತಾ ಇದ್ದಾರೆ, ಯಾಕೆಂದರೆ ಉಪ್ಪೆಲ್ಲ ಹಾಕೋದ್ರಿಂದ ಸ್ಟೀಲ್ ಪಾತ್ರ ಹಾಳಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಹಸಿಮೆಣಸನ್ನು ಕ್ಲೀನಾಗಿ ವಾಶ್ ಮಾಡಿ ಆರ ಹಾಕ್ಕೊಂಡಿದ್ದೀವಿ. ಹಾಗೆಯೇ ಇದಕ್ಕೊಂದು ಮಸಾಲೆ, ಇದನ್ನು ಅಮ್ಮ ನೆನೆಸಿಟ್ಟಿದ್ರು. ಒಂದು 5 ಕೆಜಿ ಮೆಣಸಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದು, ಹಾಗೆಯೇ 1/4 ಚಮಚದಷ್ಟು ಮೆಂತೆ, ಜೀರಿಗೆ, ಇಂಗು ಇದನ್ನೆಲ್ಲ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಅದನ್ನು ರುಬ್ಬಿ ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ಮಾಡ್ಕೋಬೇಕು. ಈ ಮೆಣಸನ್ನು ಇವತ್ತಷ್ಟೇ ನಮ್ಮ ಸೋದರ ಮಾವ ಊರಿಂದ ಬರೋರಿದ್ದರು, ಅವರು ತೊಗೊಂಬಂದರು. ಕೆಜಿಗೆ 170-180 ಅಂದರೆ ಲೆಕ್ಕ ಹಾಕಿ, ಅಂದರೆ ಈ ಒಂದು ಮೆಣಸಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿಬಿಟ್ಟು. ಈ ಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ನೋಡಲಿಕ್ಕೆ ಒಂದು ಖುಷಿಯಾಗುತ್ತೆ. ಇದನ್ನು ನಾವೆಲ್ಲರೂ ಕೂತ್ಕೊಂಡು ಸ್ವಲ್ಪ ತುದಿ ಮಾತ್ರ ಹೆಚ್ಕೋಬೇಕು. ಹಾಗೆಯೇ ಈ ಥರ ಕಲ್ಲುಪ್ಪು ಹಾಕಿದ್ರೆ ಅದೊಂಥರ ರುಚಿ. ಜಾಸ್ತಿ ಖಾರ ಇಲ್ಲದೆ ಇರೋ ಯಾವ ಮೆಣಸಲ್ಲಿ ಬೇಕಾದರೂ ಮಾಡಬಹುದು. ನನಗೆ ಅವಕಾಶ ಸಿಕ್ತು, ಹಾಗಾಗಿ ನಾನು ಇದರಲ್ಲಿ ಮಾಡ್ತಾ ಇದ್ದೀನಿ. ಸುಮಾರು 3 ಕೆಜಿಯಷ್ಟು ಹಸಿ ಮೆಣಸಿಗೆ ನಾನು ತೊಗೊಂಡಿರೋದು 2 ಲೀಟ್ರು ಮೊಸರು. ಅದಕ್ಕೆ ಒಂದು 2-2.5 ಚಮಚದಷ್ಟು 3 ಚಮಚ ಅಷ್ಟು ಉಪ್ಪು ಹಾಕಿದ್ದೀನಿ. ಜಾಸ್ತಿ ಉಪ್ಪು ಹಾಕಿದ್ರೂ ರುಚಿಯಾಗಿರಲ್ಲ. ನಮಗೆ ಮಾರ್ಕೆಟಲ್ಲಿರೋ ಮಜ್ಜಿಗೆ ಮೆಣಸು ಬರೀ ಉಪ್ಪಲ್ಲೇ ಮುಳುಗಿಸಿರ್ತಾರೆ, ಅಷ್ಟೊಂದು ಉಪ್ಪು ತಿನ್ನಲಿಕ್ಕೂ ಚೆನ್ನಾಗಾಗೋದಿಲ್ಲ. ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಜ್ಜಿಗೆಗೆ ಕರಡ್ಕೋಬೇಕು. ನಾನು ಮತ್ತೆ ಸ್ವಲ್ಪ ಇಂಗು ಕಡಿಮೆ ಆಯಿತು ಅಂತ ಅನ್ನಿಸ್ತು, ಹಾಗಾಗಿ ಒಂದು ಸ್ವಲ್ಪ ಇಂಗು ಕೂಡ ಜಜ್ಜಿಬಿಟ್ಟು ಈ ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೋತೀನಿ, ಮೊಸರಿಗೆ ಮಿಕ್ಸ್ ಮಾಡ್ಕೋತೀನಿ, ಯಾಕೆಂದರೆ ಅದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಪೇಸ್ಟ್ ಕೂಡ ಮಾಡಿಟ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಸ್ವಲ್ಪ ಉದ್ದಿನಬೇಳೆ, ಮೆಂತೆ, 1-2 ಚಮಚ ಮೆಂತೆ ಅಷ್ಟೇ, 1-4 ಚಮಚ ಉದ್ದಿನಬೇಳೆ, ಮತ್ತು ಇಂಗು, ಮತ್ತು ಜೀರಿಗೆ, ಅದನ್ನೆಲ್ಲ ನೆನೆಸಿಟ್ಟಿದ್ದೆ ಸ್ವಲ್ಪ ಹೊತ್ತು. ಅದ್ರ ಪೇಸ್ಟು ಇದನ್ನೆಲ್ಲ ಈ ಮೊಸರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕರಡ್ಕೋಬೇಕು. ನೋಡಿ, ಈ ಥರ ಒಂದೊಳ್ಳೆ ಮಿಕ್ಸ್ ಕೊಟ್ಟಮೇಲೆ ಈಗ ಏನು ಮಾಡಬೇಕು, ಒಂದು ದೊಡ್ಡ ಪಾತ್ರದಲ್ಲಿ 1 ಹಾಸು ನಾವು ಈ ಹಸಿಮೆಣಸು ಸ್ವಲ್ಪ ತುದಿ ಮಾತ್ರ ಹೆಚ್ಕೊಂಡಿರ್ತೀವಲ್ವ, ಆ ಹಸಿಮೆಣಸು, ಮತ್ತು 1 ಹಾಸು ಈ ಕರಡ್ಕೊಂಡಿರೋ ಒಂದು ಮೊಸರು, ಈ ಥರ ಹಾಕ್ತಾ ಬರಬೇಕು. ನೋಡಿ, ನೀವು ಎಲ್ಲ ಮಾಡಿರ್ತೀರ, ನಾನು ಹೇಗೆ ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಇದು ನನ್ನ ಅಮ್ಮ ನನಗೆ ಹೇಳ್ಕೊಟ್ಟಿದ್ದು, ಅವ್ರು ಹೇಳ್ಕೊಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಹಸಿಮೆಣಸು, ತುದಿಯೆಲ್ಲ ಹೆಚ್ಚಿರೋದು, ತುದಿ ಮಾತ್ರ ಹೆಚ್ಚಿರೋ ಹಸಿಮೆಣಸು. ಹಾಗೆಯೇ ಮತ್ತೆ ಒಂದು ಸೌಟಲ್ಲಿ ನಾವು ಮಾಡಿಕೊಂಡಿರೋ ಮೊಸರಿನ ಒಂದು ಮಿಶ್ರಣ, ಈ ಥರ ಹಾಕ್ತಾ ಹೋಗಬೇಕು. ಪರಿಮಳ, ಆ ಹಸಿಮೆಣಸು ಮತ್ತು ಈ ಮಜ್ಜಿಗೆ ಎಲ್ಲ ಸೇರಿದಾಗ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಂತೂ ನನ್ನ ಮಗ ಈ ಸಂಡಿಗೆ ಮೆಣಸು ಇಲ್ಲದೇ ಊಟನೇ ಮಾಡಲ್ಲ. ನೀವು ಎಷ್ಟು ಥರ ಐಟಮ್ ಮಾಡಿದರೂ ಕೂಡ ಸಂಡಿಗೆ ಮೆಣಸು ಹಪ್ಪಳ ಇಲ್ಲಾಂದರೆ ಅಯ್ಯೋ ಏನು ಐಟಮೇ ಇಲ್ವಲ್ಲ ಅಮ್ಮ ಅಂತ ಹೇಳ್ತಾನೆ. ಅವನಿಗೆ ನಾವು ಮಾಡಿರೋ ಪಲ್ಯ ಸಾಂಬಾರು ಅದೆಲ್ಲ ಐಟಮೇ ಅಲ್ಲ, ಸಂಡಿಗೆ ಮೆಣಸು ಮತ್ತು ಹಪ್ಪಳ ಇರಬೇಕು ಅಂದರೆ ಮಾತ್ರ ಊಟ ಅಷ್ಟು ಖುಷಿ. ಹಾಗಾಗಿ ನಮಗೂ ಕೂಡ ಮಾಡೋಣ ಅಂತ ಅನಿಸುತ್ತೆ. ನೋಡಿ, ಈ ಥರ 1 ಹಾಸು ಹಸಿಮೆಣಸು ಮತ್ತು 1 ಹಾಸು ಮಜ್ಜಿಗೆ, ಈ ಥರ ಹಾಕ್ತಾ ಹೋಗಬೇಕು. ಲಾಸ್ಟಲ್ಲಿ ಉಳಿದಿರೋ ಮಜ್ಜಿಗೆನೆಲ್ಲ ಹಾಕಿಬಿಟ್ಟು 1 ದಿನ ಇದನ್ನು ಮುಚ್ಚಿಟ್ಬಿಡಬೇಕು. ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ, ಸೊ ಬೇಗ 1:09 ಹಾಗೆ ಇದೆಲ್ಲ ಇಷ್ಟು ಕೆಲಸ ಆಯಿತು. ಇದನ್ನು ಇವತ್ತು ಮುಚ್ಚಿಟ್ಬಿಡ್ತೀನಿ, ಏನು ಮಾಡೋಕ್ಕೆ ಹೋಗಲ್ಲ, ಒಂದು ಕಡೆ ಸೈಡಲ್ಲಿ ಇಟ್ಟಿರ್ತೀನಿ. ನಾಳೆಯಿಂದ ಇದನ್ನು ಬಿಸಿಲಿಗೆ ಹಾಕ್ತೀನಿ.
ಮೊಸರಿನಲ್ಲಿ ನೆನೆಸಿಟ್ಟಂಥ ಹಸಿಮೆಣಸನ್ನು ಮರುದಿನ ಬೆಳಗ್ಗೆನೆ ಬಿಸಿಲಲ್ಲಿ ಒಂದು ಈ ಥರ ಪೇಪರ್ ಹಾಕಿಬಿಟ್ಟು ಅದರ ಮೇಲೆ ಹಿಂಡಿ ಹಿಂಡಿ ಹಾಕಬೇಕು. ಈ ಸ್ಟೆಪ್ಪನ್ನು ನಾನು ಆ್ಯಕ್ಚುಲಿ ಮರೆತುಬಿಟ್ಟೆ ವಿಡಿಯೋ ಮಾಡೋದನ್ನು. ಹಿಂಡಿ ಹಿಂಡಿ ಹಾಕಬೇಕು, ಸಾಯಂಕಾಲ ಅದನ್ನು ಒಣಗಿರೋ ಈ ಅರ್ಧಂಬರ್ಧ ಒಣಗಿರೋ ಮೆಣಸನ್ನು ಮತ್ತೆ ಅದೇ ಮಜ್ಜಿಗೆ ಪಾತ್ರಕ್ಕೆ ಹಾಕಬೇಕು, ಯಾಕಂದರೆ ಸ್ವಲ್ಪ ಇರುತ್ತೆ ಅದರೊಳಗಡೆ ಮಜ್ಜಿಗೆ. ಇದೇ ಥರ ಒಂದು 3 ದಿನ ಮಜ್ಜಿಗೆನಲ್ಲಿ ಅದನ್ನು ನೆನೆಸಬೇಕು. ಒಣಗಿರೋ ಮೆಣಸನ್ನು ಮತ್ತೆ ಮಜ್ಜಿಗೆ ಪಾತ್ರಕ್ಕೆ ಹಾಕಬೇಕು, ಮತ್ತೆ ಮರುದಿನ ಬಿಸಿಲಿಗೆ ಹಾಕಬೇಕು. ಹೀಗೆ ಒಂದು 2-3 ದಿನ ಅಷ್ಟೊತ್ತಿಗೆ ಮೊಸರು ಖಾಲಿಯಾಗಿಬಿಟ್ಟಿರುತ್ತೆ. ಈ ಮೆಣಸಿಗೆ ಕೂಡ ಚೆನ್ನಾಗಿ ಅದು ಹುಳಿಯೆಲ್ಲ ಅಂಟ್ಕೊಂಡು ಮೆಣಸು ಕೂಡ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಒಳ್ಳೆ ಆರೋಮಾ ತುಂಬ ಚೆನ್ನಾಗಿರುತ್ತೆ. ಹೀಗೆ ಒಂದು 3 ದಿನ ನೆನೆಸಿ ಮೊಸರಲ್ಲಿ ನೆನೆಸಿ ಒಣಗಿಸಿ ಮಾಡಿದ ನಂತರ ಮತ್ತೆ ಮಾಡೋದು ಬೇಕಾಗಲ್ಲ. ಆಮೇಲೆ 1 ವಾರದಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ನಾನು ಬಿಸಿಲಲ್ಲಿ ಒಣಗಿಸಿದ ಮೇಲೆ ಅದನ್ನು ಮುಚ್ಚಿಡ್ತೀನಿ, ಯಾಕೆಂತಂದರೆ ಪಾರಿವಾಳ ಇಲ್ಲಾಂದರೆ ಒಂದು ಬಿಡಲ್ಲ, ಅಷ್ಟು ಪಾರಿವಾಳಗಳು ಬರುತ್ತೆ ನೋಡಿ. ಇವಾಗ ಚೆನ್ನಾಗಿ ಒಣಗಿ ಸಂಡಿಗೆ ಮೆಣಸು ರೆಡಿಯಾಗಿದೆ. ಹೀಗೆ ಒಳ್ಳೆ ಚೆನ್ನಾಗಿ ಒಣಗಿದ ಗರಿಗರಿಯಾದ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿರುವಂಥ ಒಳ್ಳೆ ಇಂಗಿನ ಪರಿಮಳ ಬರ್ತಾ ಇದೆ ಒಳ್ಳೆ ಸಂಡಿಗೆ ಮೆಣಸಂತೂ ರೆಡಿಯಾಗ್ಬಿಡ್ತು. ಗೋಕರ್ಣದ ಒಳ್ಳೆಯ ಹಸಿಮೆಣಸನ್ನು ತಂದುಕೊಟ್ಟ ನನ್ನ ನಂದಕಿಗೂ ಕೂಡ ಒಂದು ಧನ್ಯವಾದಗಳು. ಇದು ಇನ್ನು 1 ವರ್ಷ ಕೂಡ ನಾವು ಇಡ್ಬೋದು, ಒಂದು ಸ್ವಲ್ಪ ಮೆತ್ತಗೆ ಕೂಡ ಆಗಲ್ಲ, ಒಳ್ಳೆ ಏರ್ ಟೈಟ್ ಕಂಟೈನರ್ಲಿ ಹಾಕಿಡಬೇಕು ಅಷ್ಟೇ. ಇದನ್ನು ಈಗ ಬಿಸಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದರಲ್ಲಿ ಹುರ್ಕೊಂಡು ತಿಂತಾ ಇದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ, ಊಟಕ್ಕೆ ನಮ್ಮಲ್ಲಿ ಉಪ್ಪಿಟ್ಟಿಗೆ ಅವಲಕ್ಕಿ ಮಾಡಿದ್ರು ಕೂಡ ಈ ಸಂಡಿಗೆ ಮೆಣಸನ್ನು ಹುರ್ಕೊಂಡು ತಿಂತೀವಿ. ಇದು ಮಾಡಿದ್ದಿದೆ ಆ್ಯಕ್ಚುಲಿ, ಈಗ ನಂಗೆ ಕಡಿಮೆ ಆಯಿತು, ಈಗ ಇನ್ನೂ 3-4 ಕೆಜಿ ತೊಗೊಂಬಂದು ನಾನು ಮಾಡಬೇಕು, ಉರಿ ಹೋದಾಗ ಮೆಣಸು ತೊಗೊಂಬರೋಣ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಆಯ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಡೀಪ್ ಫ್ರೈ ಬೇಡ ಅಂದರೆ ಸ್ವಲ್ಪ ಎಣ್ಣೆನ ಈ ಮೆಣಸಿಗೆ ಅಪ್ಲೈ ಮಾಡಿಬಿಟ್ಟು ಮೈಕ್ರೋವೇವಲ್ಲಿ ಕೂಡ 1 ನಿಮಿಷ ಇಟ್ಟರೆ ಒಳ್ಳೆ ಗರಿಗರಿಯಾದ ಸಂಡಿಗೆ ಮೆಣಸು ಊಟಕ್ಕೆ ರೆಡಿಯಾಗಿಬಿಡತ್ತೆ. ಆಹಾ, ನಮ್ಮ ಮನೆಯ ಸಂಡಿಗೆ ಮೆಣಸು ನಿಮ್ಮ ಬಾಯಲ್ಲೂ ನೀರನ್ನು ಬರಿಸ್ತಾ ಇದೆ ಅಲ್ವಾ. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನನ್ನ ಜೀವನ ಪಯಣಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.